ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಅವಕಾಶ ನನಗೆ ಭಗವಂತ ನೀಡಿದ್ದಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಒಂದು ವಿಶೇಷವಾದ ಭೂಪ್ರದೇಶ, ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ನಾವೆಲ್ಲ. ಅಂಥ ಒಂದು ಭೂಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಳೆದ ಹಲವಾರು ವರ್ಷದಿಂದ ಮಾಡ್ತಾ ಇರುವಂಥ ಧರ್ಮ ಸಂಸ್ಥಾಪನೆಯ ಕಾರ್ಯ ನಮ್ಮ ಸನಾತನವಾದ ನಾಗರಿಕತೆಯನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕಾರ್ಯ ಮತ್ತು ಈ ಸನಾತನವಾದ ಹಿಂದೂ ಸಂಸ್ಕೃತಿಗೆ ಶಕ್ತಿ ತುಂಬಿಸುವಂಥ ಕೆಲಸವನ್ನು ವಿವಿಧ ಮುಖಗಳಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಒಂದು ಈ ಭಜನಾ ತರಬೇತಿಯ ಕಮ್ಮಟ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೆ. ಈ ಭಜನೆಯ ಕಾರ್ಯದ ಮುಖಾಂತರ ಒಂದು ವಿಶಿಷ್ಟ ಪರಂಪರೆಯನ್ನು ಕರ್ನಾಟಕದ ಎಲ್ಲ ಭಾಗದಲ್ಲಿ ಅಲ್ಲದಿದ್ದರೂ ಕರಾವಳಿಯಲ್ಲಿ ಅಂತೂ ನಾವು ಮಾಡಿದ್ದೇವೆ. ಈ ಭಜನೆಯ ಮುಖಾಂತರ ಹಿಂದೂ ಸಮಾಜಕ್ಕೆ ತಟ್ಟಿದಂಥ ಬಹುದೊಡ್ಡ ಒಂದು ಶಾಪ, ಅಸ್ಪೃಶ್ಯತೆ ಅಂತ ಏನಿದೆಯಾ, ಅದನ್ನು ಹೋಗಲಾಡಿಸುವಲ್ಲಿ ಈ ಭಜನೆ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಿಗೆ ಮತ್ತು ಅವರ ಪೂರ್ತಿ ಭಜನಾ ಪರಿಷತ್ನ ತಂಡಕ್ಕೆ, ವಿಶೇಷವಾಗಿ ನಮ್ಮ ಸನಾತನ ನಾಗರಿಕತೆಯನ್ನು ಬಲಗೊಳಿಸಿದ್ದಕ್ಕಾಗಿ, ಧರ್ಮ ಸಂಸ್ಥಾಪನೆಯ ಕೆಲಸಕ್ಕೋಸ್ಕರ ಮತ್ತು ಈ ಶ್ರೇಷ್ಠ ಸಂಸ್ಕೃತಿಯ ಪುನರುತ್ಥಾನದ ಕೆಲಸವನ್ನು ತಾವೇನು ಮಾಡ್ತಾ ಇದ್ದೀರಾ ಅದು ಭಗವಂತ ಮೆಚ್ಚುವಂಥ ಕೆಲಸ, ರಾಷ್ಟ್ರದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಕೈಮುಗಿದು ತಲೆಬಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಭಜನಾ ತರಬೇತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಜನ ಪಾಲ್ಗೊಂಡಿದ್ದಾರೆ ಅಂತ ಭಾವಿಸಿಕೊಂಡು ಈ ಕರಾವಳಿಯ ದೊಡ್ಡ ಕೊಡುಗೆ ಆದಂಥ ಈ ಭಜನೆಯ ಮುಖಾಂತರ ಒಂದು ಸಾಧಾರಣ ವ್ಯಕ್ತಿ ಒಂದು ಅಸಾಧಾರಣವಾದ ಕಾರ್ಯವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ದಾಸರು ತುಂಬ ಕಡೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಭಜನೆಯ ಮುಖಾಂತರ ಒಂದು ಸಾಮಾನ್ಯ ವ್ಯಕ್ತಿ ಭಗವಂತನನ್ನು ತಲುಪಲಿಕ್ಕೆ ಇರುವಂಥ ಬಹು ಸುಲಭವಾದ ಮಾರ್ಗ ಏನಾದರೂ ಇದ್ದರೆ ಅದು ಭಜನೆ. ಹಾಗಾಗಿ ತಾವು ಇಲ್ಲಿ ಕಲ್ತ್ಕೊಂಡು ಹೋದಂಥ ಈ ಭಜನೆ ಏನಿದೆಯಾ ಅದನ್ನು ತಮ್ಮ ತಮ್ಮ ಗ್ರಾಮಗಳಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಒಬ್ಬ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಹೇಳಿರುವಂಥ ವಿಷಯ ಏನಂದರೆ, ಭಕ್ತಿ ಮತ್ತು ಭಾವದಿಂದ ಮಾಡಬೇಕಾದ ಕೆಲಸ ಇದು. ಕೇವಲ ಭಕ್ತಿ ಮತ್ತು ಭಾವ ಇದ್ದರೆ ಈ ಭಜನೆಯ ಮುಖಾಂತರ ಭಗವಂತನನ್ನು ನಾವು ಅತ್ಯಂತ ಸುಲಭದಲ್ಲಿ ಒಲಿಸಿಕೊಳ್ಬೋದು ಅನ್ನುವಂಥ ಈ ಒಂದು ಕೆಲಸ ಏನಿದೆಯೋ ಇದಕ್ಕೆ ದೊಡ್ಡ ಒಂದು ವ್ಯಾಪ್ತಿಯನ್ನು ಕೂಡ ಕೊಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಒಂದು ಶ್ರೇಷ್ಠ ನಾಗರಿಕತೆಯ ವಾರಸುದಾರರು, ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು. ಈ ನಾಗರಿಕತೆ ಮತ್ತು ಈ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಕೊಡಬಲ್ಲಂಥ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿ. ಆ ಕಾರಣಕ್ಕೆ ಈ ಎಲ್ಲ ಕೆಲಸಗಳ ಮುಖಾಂತರ ನಾವು ಆ ನಾಗರಿಕತೆಯನ್ನು ಮತ್ತೆ ಪುನರ್ಸ್ಥಾಪಿಸುವ ಕೆಲಸ, ಮತ್ತೆ ಈ ಸಂಸ್ಕೃತಿಯನ್ನು ಪುನರ್ಸ್ಥಾಪಿಸುವ ಕೆಲಸ ಮತ್ತು ಈ ದೇಶವನ್ನು ಪರಮ ವೈಭವದ ಸ್ಥಿತಿಗೆ ಕೊಂಡೊಯ್ಯುವಂಥ, ವಿಶ್ವಗುರುವಿನ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ನಮ್ಮ ನಮ್ಮ ವ್ಯಾಪ್ತಿಯೊಳಗೆ ಈ ಸಣ್ಣ ಸಣ್ಣ ಕೆಲಸದ ಮುಖಾಂತರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಮತ್ತು ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಿಗೆ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.